ಇನ್ ರಾಯಚೂರು ವತಿಯಿಂದ ಜಾಗೃತಿ ಅಭಿಯಾನ. ನೀರು ಉಳಿಸಿ, ಜೀವ ಉಳಿಸಿ. ಪ್ರತಿಯೊಂದು ಜೀವಿಗೂ ನೀರು ಬೇಕು. ಮುಂದಿನ ಪೀಳಿಗೆಗೆ ನೀರನ್ನು ಸಂರಕ್ಷಿಸಿರಿ. ಗಿಡ ನೆಡಿ, ಹಸಿರು ಉಳಿಸಿ, ಉಸಿರು ಉಳಿಸಿ. ನಮಸ್ಕಾರ. ವಾರ್ತೆಗಳ ಪ್ರಾಯೋಜಕರು ಸಂಗಮೇಶ್ ಮಂಗಾನವರ್, ನಿರ್ದೇಶಕರು ಚಾಲುಕ್ಯ ಕರಿಯರ್ ಅಕಾಡೆಮಿ, ಐಎಎಸ್ ಕೆಎಎಸ್ ತರಬೇತಿ ಕೇಂದ್ರ, ಸೂಪರ್ ಮಾರ್ಕೆಟ್ ಸರ್ಕಲ್, ಡಾಕ್ಟರ್ಸ್ ಲೈನ್, ರಾಯಚೂರು. ಶ್ರೀ ರಾಘವೇಂದ್ರ ಘೀ, ಶ್ರೀ ರಾಘವೇಂದ್ರ ತುಪ್ಪ. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ ಮೂರು ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಎಸ್ಎಕೆ ಕನ್ವೆನ್ಷನ್ ಹಾಲ್, ಬುಕ್ ನೌ ಫ್ಲಾಟ್ 50% ಡಿಸ್ಕೌಂಟ್, ಸೇವ್ ಆಫ್ ದ ಸೀಸನ್ ವಿತ್ ಲಕ್ಸರಿ ರೂಮ್ಸ್ ಫ್ಯಾಕಲ್ಟಿ, ಫುಲ್ಲಿ ಸೆಂಟ್ರಲೈಸ್ಡ್ ಎಸಿ ಹಾಲ್ಸ್, ವೈಡ್ ಪಾರ್ಕಿಂಗ್ ಏರಿಯಾಸ್ ಫೆಸಿಲಿಟೀಸ್. ವಿಸಿಟ್ ಶೇಖರ್ ನಗರ್, ಐಬಿ ರೋಡ್, ರಾಯಚೂರ್. ವಿಸಿಟ್ ಕೆಟಿಬಿ ಜುವೆಲ್ ಪ್ಯಾಲೇಸ್, ಉದಯನಗರ್, ಸ್ಟೇಷನ್ ರೋಡ್, ರಾಯಚೂರ್. ಮೊಬೈಲ್ 8123535350, N150. ಸಂಪರ್ಕಿಸಿ ಶ್ರೀ ಬಾಲಾಜಿ ಬಜಾಜ್, ಗಂಜ್ ಕಲ್ಯಾಣ ಮಂಟಪ ಪಕ್ಕ, ಗಂಜ್ ರಸ್ತೆ, ರಾಯಚೂರು. ಕೆಎಸ್ ಈಶ್ವರಪ್ಪನವರಿಗೆ ಟಿಕೆಟ್ ನೀಡದೇ ಇರುವುದು ಖಂಡನೀಯ, ಬಿಜೆಪಿ ವರಿಷ್ಠರು ನಿರ್ಧಾರ, ಮರು ಪರಿಶೀಲಿಸಲಿ ಕೆ ಬಸವಂತಪ್ಪ. ಪ್ರತಿಯೊಂದು ವ್ಯಾಪಾರ ಉದ್ದಿಮೆಗಳಿಗೆ ಲೈಸೆನ್ಸ್ ಕಡ್ಡಾಯ, ಪ್ರಕಾಶ್ ಪುಣ್ಯಶೆಟ್ಟಿ. ಎಲ್ಐಸಿ ಕಚೇರಿ ಮುಂದೆ ಕೋಟೆ ಕಂದಕ ಒತ್ತುವರಿ ಮಾಡಿ ಕಟ್ಟಡ ನಿರ್ಮಾಣ, ತೆರವಿಗೆ ಒತ್ತಾಯ. ಎರಡನೇ ದಿನಕ್ಕೆ ಮುಂದುವರೆದ ಚುನಾವಣಾ ಸಿಬ್ಬಂದಿ ತರಬೇತಿ, ಚುನಾವಣಾ ಆಯೋಗ ನಿರ್ದೇಶನ ಮೀರಿ ಯಾರು ಕಾರ್ಯನಿರ್ವಹಿಸದಿರಿ, ಅಶೋಕ್ ದುಡಗುಂಟಿ. ಚಂದ್ರಬಂಡ ರಸ್ತೆ ಎಪಿಎಂಸಿ ಹತ್ತಿರ ಪೈಪ್ಲೈನ್ ಮೇಲೆ ಮನೆ, ಡಬ್ಬಿ ಅಂಗಡಿ ತೆರವಿಗೆ ಒತ್ತಾಯ. ನಗರಸಭೆ ಪೌರಾಯುಕ್ತ ಛಲಪತಿ ಅವರಿಂದ ನಗರದ ವಿವಿಧ ವಾರ್ಡುಗಳಿಗೆ ಭೇಟಿ, ಸ್ವಚ್ಛತೆಗೆ ಸಹಕರಿಸಲು ವ್ಯಾಪಾರಸ್ಥರಿಗೆ ಎಚ್ಚರಿಕೆ. ಮತ್ತು ಎಸ್ಡಿಪಿಐ ಪಕ್ಷದಿಂದ ಜಿಲ್ಲಾ ಪಾಶ ಉಚ್ಚಾಟನೆ, ನೂತನ ಅಧ್ಯಕ್ಷರಾಗಿ ಸೈಯದ್ ಇರ್ಫಾನ್ ಆಯ್ಕೆ. ವಾರ್ತೆಗಳ ವಿವರ. ಭಾರತೀಯ ಜನತಾ ಪಕ್ಷದ ನಿಷ್ಠಾವಂತ ನಾಯಕ ಕೆಎಸ್ ಈಶ್ವರಪ್ಪ ಅವರನ್ನು ಬಿಜೆಪಿ ಹೈಕಮಾಂಡ್ ನಿರ್ಲಕ್ಷಿಸಿರುವುದು ಖಂಡನೀಯವಾಗಿದ್ದು, ಕೂಡಲೇ ಈಶ್ವರಪ್ಪ ಅವರ ಪುತ್ರ ಕಾಂತೇಶ್ಗೆ ಲೋಕಸಭಾ ಟಿಕೆಟ್ ನೀಡಬೇಕೆಂದು ಜಿಲ್ಲಾ ಕುರುಬ ಸಮಾಜದ ಅಧ್ಯಕ್ಷ ಕೆ ಬಸವಂತಪ್ಪ ಹೇಳಿದರು. ಭಾರತೀಯ ಜನತಾ ಪಕ್ಷದ ನಿಷ್ಠಾವಂತ ನಾಯಕ ಕೆಎಸ್ ಈಶ್ವರಪ್ಪರನ್ನು ಬಿಜೆಪಿ ಹೈಕಮಾಂಡ್ ನಿರ್ಲಕ್ಷಿಸಿರುವುದು ಖಂಡನೀಯವಾಗಿದ್ದು, ಕೂಡಲೇ ಈಶ್ವರಪ್ಪನವರ ಪುತ್ರ ಕಾಂತೇಶ್ಗೆ ಲೋಕಸಭಾ ಟಿಕೆಟ್ ನೀಡಬೇಕೆಂದು ಜಿಲ್ಲಾ ಕುರುಬ ಸಮಾಜದ ಅಧ್ಯಕ್ಷ ಕೆ ಬಸವಂತಪ್ಪ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಹತ್ತಾರು ವರ್ಷಗಳಿಂದ ಪಕ್ಷಕ್ಕೆ ನಿಷ್ಠರಾಗಿ ಸಂಘಟನೆ ರಾಜಕೀಯವಾಗಿ ಕಾರ್ಯನಿರ್ವಹಿಸುತ್ತಿರುವ ಕೆಎಸ್ ಈಶ್ವರಪ್ಪ ಇವರಿಗೆ ಟಿಕೆಟ್ ನೀಡದಂತೆ ತಡೆಯಲಾಗಿದೆ. ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಮತ್ತು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಇವರು ಟಿಕೆಟ್ ನೀಡಲು ಮುಂದಾಗಬೇಕು. ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಎಂದು ಹೇಳುವ ಪ್ರಧಾನಿಗಳು, ಎಲ್ಲರಿಗೂ ಸಮಪಾಲು ಎಂದು ಹೇಳುವ ಬಿಜೆಪಿ ನಾಯಕರು ಕುರುಬ ಸಮಾಜಕ್ಕೆ ಅನ್ಯಾಯವಾಗದಂತೆ ಎಚ್ಚರಿಕೆ ವಹಿಸಬೇಕಿದೆ. 8 ಜನ ಲಿಂಗಾಯತರಿಗೆ, 4 ಜನ ಒಕ್ಕಲಿಗ ಸಮುದಾಯದವರಿಗೆ ಟಿಕೆಟ್ ನೀಡಿರುವುದಾಗಿ, ಕುರುಬ ಸಮಾಜದವರಿಗೂ ಸಮಾನ ಅವಕಾಶವನ್ನು ನೀಡಬೇಕು, ಇಲ್ಲ ಕುರುಬ ಸಮಾಜದ ಓಟೆ ಬೇಡ ಎಂದು ಹೇಳಲಿ ಎಂದು ಆಗ್ರಹಿಸಿದರು. ಕೆಎಸ್ ಈಶ್ವರಪ್ಪನವರಿಗೆ ಟಿಕೆಟ್ ದೊರೆಯದೆ ಹೋದಲ್ಲಿ ಸಮಾಜದ ಬೆಂಬಲಿಸುವುದು ಕಷ್ಟ. ಜಿಲ್ಲೆಯೊಂದರಲ್ಲಿಯೇ 3 ಲಕ್ಷ ಸಮಾಜ ಓಟುಗಳಿವೆ. ಬಿಜೆಪಿ ಅಭ್ಯರ್ಥಿಗೆ ಬೆಂಬಲಿಸಲು ಸಮಾಜದ ಜನರು ಯೋಚಿಸಬೇಕಾಗುತ್ತದೆ. ಶೀಘ್ರ ಬಿಜೆಪಿ ಪಕ್ಷದ ನಾಯಕರು ನಿರ್ಧಾರ ಕೈಗೊಳ್ಳದೆ ಹೋದಲ್ಲಿ ಮುಂದಿನ ದಿನಗಳಲ್ಲಿ ಸಮಾಜದ ಸಭೆ ನಡೆಸಿ ಮುಂದಿನ ನಿರ್ಧಾರ ಕೈಗೊಳ್ಳಬೇಕಾಗುತ್ತದೆ ಎಂದು ಎಚ್ಚರಿಸಿದರು. ಬರ್ತಕ್ಕಂಥ ವಿಷಯ ತಮ್ಮೆಲ್ಲರಿಗೂ ಗೊತ್ತು. ಅದು ಕೂಡ ನಮ್ಮ ಸಮಾಜದ ಒಂದು ಅಧ್ಯಕ್ಷ ಮತ್ತು ಪದಾಧಿಕಾರಿಗಳು ಎಲ್ಲ ನಮ್ಮ ಸಮಾಜದ ಮುಖಂಡರೆಲ್ಲ ಸೇರಿ ಮಾಡ್ತಕ್ಕಂಥ ಧರ್ಮ ನಮ್ಮದು. ಈ ವಿಷಯದಲ್ಲಿ ಈಶ್ವರಪ್ಪನವರಿಗೆ ಟಿಕೆಟ್ ಕೊಡಲಾಗದು ಖಂಡನೀಯ. ಯಾಕಂದ್ರೆ ಅವರು ಪಾರ್ಟಿ ಅಧ್ಯಕ್ಷ, ಡೆಪ್ಟಿ ಸಿಎಂ, ಹಲವಾರು ಹುದ್ದೆಗಳಲ್ಲಿ ಬಂದವರು.
ಬಿಜೆಪಿ ಆರ್ ಎಸ್ ಎಸ್ ಸಂಘ ಬಿಟ್ಟು ಬೇರೆ ಕಡೆ ಮುಖ ಸಹಿತ ಮಾಡಿ ನೋಡಿಲ್ಲ ಅಂತ ನಿಷ್ಠಾವಂತ ಪಾರ್ಟಿ ಲಾಯಲ್ ಇದ್ದವ್ರಿಗೆ ಪಾರ್ಟಿನೇ ನಮ್ಮ ತಾಯಿ ಎಂಬವ್ರಿಗೆ ನೀವು ಟಿಕೆಟ್ ಕೊಟ್ಟಿಲ್ಲ ಅಂದ್ರೆ ಎಷ್ಟು ಘೋರ ಅನ್ಯಾಯ. ದಯಮಾಡಿ ಯಡಿಯೂರಪ್ಪನವ್ರಿಗೆ ನಾವು ಮನವಿ ಮಾಡ್ತೀವಿ. ಮಾಜಿ ಮುಖ್ಯಮಂತ್ರಿಗಳು ಹಿರಿಯರು ಯಡಿಯೂರಪ್ಪಜಿ ಮತ್ತು ವಿಜಯೇಂದ್ರ ರಾಜ್ಯ ಅಧ್ಯಕ್ಷರಾದ ವಿಜಯೇಂದ್ರ ಸಾಹೇಬರಿಗೂ ಕೂಡ ನಾವು ಮನವಿ ಮಾಡ್ತೀವಿ. ಯಾಕಂದ್ರೆ ನಾವು ಆರ್ಡರ್ ಮಾಡೋದಿಲ್ಲ ಸಮಾಜದಲ್ಲಿ, ನಾವು ರಿಕ್ವೆಸ್ಟ್ ಮನವಿ ನಮ್ಮವ್ರಿಗೆ ಕೊಡ್ರಿ ಸ್ವಾಮಿ. ನಾನೊಂದು ವಿಚಾರ ಹೇಳ್ತೀನಿ, ದಯಮಾಡಿ ನೀವು ಯಾಕೆ ಕೊಡಲಿಲ್ಲ ಅಂತ ಕಾರಣ ಕೊಡ್ತೀನಿ. ಯಾಕೆ ಕೊಡಲಿಲ್ಲ ಅಂದ್ರೆ ಕುರುತು ಓಟೇ ಬೇಕಾಗಿಲ್ಲ ನಿಮ್ಗೆ ಹೇಳ್ಬಿಡ್ರಿ, ಓಪನ್ ಆಗಿ ಮಾಧ್ಯಮ ಜೊತೆಗೆ ಹೇಳ್ಬಿಡ್ರಿ. ನಾವು ಬಿಜೆಪಿ ಮುಖಂಡರು ನಮ್ಮ ಕುರುಬ ಓಟೇ ಬೇಕಾಗಿಲ್ಲ ಅಂತ ಒಂದು ಘೋಷಣೆ ಮಾಡಿ ನಾವೆಲ್ಲ ಬಿಜೆಪಿಗೆ ಇವತ್ತಿಗೂ ನಾವು ಬಿಜೆಪಿ ಕೆಲವು ಮಂದಿ ಕಾಂಗ್ರೆಸ್ ಆಗಿರ್ಬೋದು ದಯಮಾಡಿ. ಯಾಕಂದ್ರೆ ಸಬ್ಕೆ ಸಾಥ್ ಸಬ್ಕೆ ಅಂತ ಮಾತಾಡ್ತಾರ, ಸಬ್ಕೆ ಸಾಥ್ ಸಬ್ಕೆ ವಿಕಾಸ್ ಅಂತ ಹೇಳ್ತಾರ ಮೋದಿಜಿ ಅವರು. ದಯಮಾಡಿ ಸಬ್ಕೆ ಸಾಥ್ ಸಬ್ಕೆ ವಿಕಾಸ್ ಅಂದ್ರೆ ಅರ್ಥ ಏನು ನಮ್ಗ ಅರ್ಥ ಆಗ್ತದ? ದಯಮಾಡಿ ಎಲ್ಲ ಸಾಮಾಜಿಕ ನ್ಯಾಯ ಮತ್ತು ಸರ್ವಭಾವ ಸಮಭಾವ ಅಂತ ಹೇಳ್ತಾರ, ದಯಮಾಡಿ ಆ ಸಮಭಾವ ಎಂಬುದು ಏನಂತ ಅರ್ಥ ಯಡಿಯೂರಪ್ಪಜಿ ನಮ್ಗ ದಯಮಾಡಿ ಹೇಳಬೇಕು. ಯಾಕಂದ್ರೆ ನಾವು ಸುಮಾರು 8 ರಿಂದ ನಾವು ನಿಮ್ ಜೊತೆಗೆ ಇದೀವಿ, ಸಾಕಷ್ಟು ಎಲೆಕ್ಷನ್ ಮಾಡಿವಿ, ಚುನಾವಣೆ ಮಾಡಿವಿ, ಈಶ್ವರಪ್ಪ ಯಡಿಯೂರಪ್ಪಜಿ ಜೊತೆಗೆ ಇದ್ದವ್ರು ನಾವು. ದಯಮಾಡಿ ಯಾಕೆ ಯಾಕೆ ಮಲತಾ ಇದ್ದವರನ್ನ ಮಾಡ್ತೀರಿ? 8 ಮಂದಿ ನಿನ್ನೆ ಕೊಟ್ಟಿವಿ, ದಯಮಾಡಿ 4 ಮಂದಿ ಒಕ್ಕಲಿಗೆ ಕೊಟ್ಟಿವಿ, ಇನ್ನು 8 ಮಂದಿ ಕೊಡ್ತಾರೋ ಗೊತ್ತಿಲ್ಲ. ನೀವು 8 ಮಂದಿ ಕೊಟ್ಟಿರೋ ಅಂತ ನಾವು ಕ್ವಶನ್ ಅಲ್ಲ, ನಿಜಾದ್ರಲ್ಲ ಅವರು ಯಡಿಯೂರಪ್ಪಜಿ ಹಿಂದನೇ ಇದಾರಂತ ತಿಳ್ಕೊಂಡ. ನಾನು ದಯಮಾಡಿ ಒಂದು ಅರ್ಥ ಹೇಳ್ತೀನಿ, ಇವತ್ತು ಈಶ್ವರ ಖಂಡ್ರೆ ಅವರು ಕಾಂಗ್ರೆಸ್ ಅಲ್ಲಿ ಮಂತ್ರಿ, ಎಂಬಿ ಪಾಟೀಲ್ ಯಾರು ಮಂತ್ರಿ, ಮತ್ತು ರಾಯರೆಡ್ಡಿ ಯಾರು ಸಿಎಂ ಸಲಹೆಗಾರರು, ಈ ಅಂಬನಗೌಡ ಪಾಟೀಲ್ ಯಾರು, ಇವರೆಲ್ಲ ನಿಜಾಂಟ್ರಲ್ವ? ಅವರಿಂದ ಓಟೇ ಇಲ್ವ? ಅವರೆಲ್ಲ ಓಟಿಲ್ದಾರೆ ಗೆದ್ದು ಮಂತ್ರಿ ಕಾಂಗ್ರೆಸ್ ಅಲ್ಲಿ. ಎಲ್ಲ ಜಾತಿ ಎಲ್ಲ ಜನಾಂಗದಲ್ಲಿ ಅವರವರ ಅನುಕೂಲ ತಕ್ಕಂತೆ ಪಾರ್ಟಿಯಲ್ಲಿ ಇರ್ತಾರ. ನಾನು ಒಂದೇ ಮಾತಾಡಿ ಎಲ್ಲ ನಿಜಾಂತರಲ್ಲ ಒಂದ್ ಸೈಡ್ ಇರ್ತಾರಂತೂ ನಾನು ಹೇಳ, ನನ್ನ ಜೊತೆಗೂ ನಿಜಾಂತರ ಇದ್ದಾರ, ನನ್ನ ಫ್ರೆಂಡ್ಸ್ ಇದ್ದಾರೆ. ಬಟ್ ಏನಾಗ್ತದ ಒಂದೇ ಕಡೆ ಬಿಜೆಪಿಗೆ ನಿಜಾಂತರು ಬಿಜೆಪಿಗೆ ಬ್ರಾಹ್ಮಣರು ಎಂಬುದು ತಪ್ಪು. ಈ ತಪ್ಪರ್ಥನ ನೀವು ನೀಗಿಸಬೇಕಾದ್ರೆ ದಯಮಾಡಿ ಈಶ್ವರಪ್ಪನವ್ರಿಗೆ ಟಿಕೆಟ್ ಕೊಡಬೇಕು, ಕೊಡಲೇಬೇಕು. ಕುರುಬರು ಬೇಕಿದ್ರೆ ಈಗ ನಮ್ದು ಇಲ್ಲಿ ರೈತರು ಪಾರ್ಲಿಮೆಂಟ್ ನಲ್ಲಿ 3 ಲಕ್ಷ ಓಟಿದೆ, 16 ಲಕ್ಷದಲ್ಲಿ 3 ಲಕ್ಷ ಓಟಿದೆ. ನಿಮ್ಮ ನಮ್ಮ ಓಟು ನಿಮ್ಗೆ ಬೇಕಾಗಿಲ್ವಾ? ನಾವೇ ಶಿವಮೊಗ್ಗ ಬೆಂಗಳೂರು ಕಡೆಲ್ಲ ಮಾಡಿ ಹೋಗೋರು ಅಲ್ಲ, ನಾವು ರೈಚೂರು ಜಿಲ್ಲೆ ನೋಡ್ಕೊಂಡ್ಬೋದಕ್ಕೆ ರೈಚೂರು ಪಾರ್ಲಿಮೆಂಟ್ ಕ್ಷೇತ್ರ. ದಯಮಾಡಿ ನಿಮ್ಗೆ 3 ಲಕ್ಷ ಓಟೆ ನಿಮ್ಗೆ ಏನಾದ್ರು ಬಂದು ಬರೋದು ಬೇಕಾಗಿಲ್ಲ ಓಟು. ದಯಮಾಡಿ ಅರ್ಥ ಮಾಡ್ಕೊಳ್ಳಿ, ಎಲ್ಲಾ ಪಾರ್ಟಿಯಲ್ಲಿ ಎಲ್ಲಾ ಜಾತಿ ಜನಾಂಗದವರು ಇದ್ದಾರೆ. ಜೆಡಿಎಸ್ನಲ್ಲಿಲ್ಲ ನಿನ್ನೆದು ಮಾಧ್ಯಮ ಪಾಟೀಲ್ ಅವರು ಇದ್ದಾರ, ಎಲ್ಲಾ ಪಾರ್ಟಿಯಲ್ಲಿ ಎಲ್ಲಾ ಸಮಾಜದವರು ಎಲ್ಲ ಇಲ್ಲಿ ಯಾಕೆ ತಾರತಮ್ಯ ಮಾಡ್ತೀರಿ? ಇವತ್ತು ಈಶ್ವರಪ್ಪನವ್ರು ಏನು ಮಾಡಿಲ್ಲ, ದುಡ್ದಿಲ್ಲ ಪಾರ್ಟಿ. ಪಾರ್ಟಿ ಅಧ್ಯಕ್ಷರಾದವರು, ಸ್ಟೇಟ್ ಡೆಪ್ಯೂಟಿ ಸಿಎಂ ಆದವರು, ಅಂತವ್ರಿಗೇ ಟಿಕೆಟ್ ಇಲ್ಲ ಅಂದ್ರೆ ಸಾಮಾನ್ಯ ಕುರುಬರು ಗತಿ ಏನು ಅಂತ ನಮ್ಗೊಂದು ಕ್ವಶನ್ ಕಾಡ್ತದ. ದಯಮಾಡಿ ಇದನ್ನ ನೀವು ಎಷ್ಟೊತ್ತಿದ್ರೆ ಪರಿಶೀಲನೆ ಮಾಡಿ ಈಶ್ವರಪ್ಪನವ್ರು ಕೊಟ್ರೆ ಸಮಾಜಕ್ಕೂ ಒಳ್ಳೇದು, ನಿಮ್ಮ ಪಕ್ಷಕ್ಕೂ ಒಳ್ಳೇದು. ಇಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ನಾವು ಎಲ್ಲರೂ ಕೂಡ ಸಮಾಲೋಚನೆ ಮಾಡಿ ಹಿರಿಯರೆಲ್ಲ ಸಮಾಲೋಚನೆ ಮುಂದೇನ್ ಮಾಡ್ಬೇಕಂತ ವಿಚಾರ ಮಾಡ್ತೀವಿ. ದಯಮಾಡಿ ನೀವು ಈಶ್ವರಪ್ಪನವ್ರ ಟಿಕೆಟ್ ಕೊಡ್ಲೇಬೇಕಂತ ನಾನು ಒತ್ತಾಯ, ಜಿಲ್ಲಾ ಕುರುಬರ ಸಂಘದ ಸಮಾಜದಿಂದ ಎಲ್ಲ ನಮ್ಮ ಮುಖಂಡರು ಒತ್ತಾಯದಿಂದ. ಈ ಸಂದರ್ಭದಲ್ಲಿ ಬಿ ಬಸವರಾಜ್, ನಾಗರಾಜ್, ಮಡ್ಡಿಪೇಟೆ ಶಿವರಾಜ್, ಮಚ್ಚಟ್ಟ ಶೇಖರ್, ವಾರದ್, ಬಡೆಪ್ಪ ಮಟ್ಮಾರಿ ಉಪಸ್ಥಿತರಿದ್ದರು.
ಪ್ರತಿಯೊಂದು ವ್ಯಾಪಾರ ಉದ್ಯಮಿಗಳಿಗೆ ಲೈಸೆನ್ಸ್ ಕಡ್ಡಾಯ. ಪ್ರತಿಯೊಬ್ಬ ವ್ಯಾಪಾರಸ್ಥರು, ಉದ್ಯಮಿದಾರರು, ಹೋಟೆಲ್ ಉದ್ಯಮಿದಾರರು, ರಸ್ತೆ ಬದಿಯ ವ್ಯಾಪಾರಸ್ಥರು, ದಾಸ್ತಾನುದಾರರು ಪ್ರತಿಯೊಬ್ಬರೂ ಶುಚಿತ್ವವನ್ನು ಕಾಪಾಡಿಕೊಳ್ಳಬೇಕು ಎಂದು ಪ್ರಕಾಶ್ ಪುಣ್ಯಶೆಟ್ಟಿ ಹೇಳಿದರು. ಪ್ರತಿಯೊಬ್ಬ ವ್ಯಾಪಾರಸ್ಥರು, ಉದ್ಯಮಿದಾರರು, ಹೋಟೆಲ್ ಉದ್ಯಮಿದಾರರು, ರಸ್ತೆ ಬದಿಯ ವ್ಯಾಪಾರಸ್ಥರು, ರಸ್ತೆ ಬದಿಯ ಹೋಟೆಲ್ ವ್ಯಾಪಾರಸ್ಥರು, ದಾಸ್ತಾನುದಾರರು ಪ್ರತಿಯೊಬ್ಬರೂ ಶುಚಿತ್ವವನ್ನು ಕಾಪಾಡಿಕೊಂಡು ಜನರಿಗೆ ಆರೋಗ್ಯಕರವಾದ ಪದಾರ್ಥಗಳನ್ನು ನೀಡಿ ಗ್ರಾಹಕರ ಮೆಚ್ಚುಗೆಗೆ ಪಾತ್ರರಾಗಬೇಕು. ಸರ್ಕಾರದ ನಿಯಮದಂತೆ ಪ್ರತಿಯೊಬ್ಬರೂ ಫುಡ್ ಲೈಸೆನ್ಸ್ ಪಡೆದು ನಿಯಮಾನುಸಾರದಂತೆ ತೆರಿಗೆಗಳನ್ನು ಸಹ ಪಾವತಿಸಿ ಸರ್ಕಾರದ ಯೋಜನೆಗಳಿಗೆ ಸಹಕಾರ ನೀಡಬೇಕೆಂದು ಕರೆ ನೀಡಿದರು. ಅವರು ಇಂದು ಜಿಲ್ಲಾ ವಾಣಿಜ್ಯೋದ್ಯಮ ಸಂಘ ರಾಯಚೂರು ಜಿಲ್ಲಾ ಟ್ಯಾಕ್ಸ್ ಬಾರ್ ಅಸೋಸಿಯೇಷನ್ ಸಹಯೋಗದಲ್ಲಿ MSME ಪೇಮೆಂಟ್ ರೂಲ್ಸ್ ಅಂಡ್ ಇನ್ಕಮ್ ಟ್ಯಾಕ್ಸ್ ಆಕ್ಟ್ ಮತ್ತು FSAI ಫುಡ್ ಲೈಸೆನ್ಸ್ ಹಮ್ಮಿಕೊಂಡ ಜಾಗೃತಿ ಕಾರ್ಯಕ್ರಮದಲ್ಲಿ ಮಾತನಾಡಿ, ಪ್ರತಿಯೊಬ್ಬ ವ್ಯಾಪಾರಸ್ಥರು ಪರವಾನಗಿಯನ್ನು ಪಡೆದು ತಮ್ಮ ವ್ಯಾಪಾರದಲ್ಲಿ ತೊಡಗಬೇಕೆಂದು ಹೇಳಿದರು. ಆಮೇಲೆ ಈಗ ರೀಸೆಂಟಾಗಿ ಗೋಬಿ ಮಂಚೂರಿಯನ್ ಹೆಲ್ತ್ ಮಿನಿಸ್ಟರ್ ಎಲ್ಲ ಕಡೆ ತಮಿಳ್ನಾಡು ಎಲ್ಲ ಕಡೆ ಬ್ಯಾನ್ ಮಾಡಿದ್ರು. ನಾವು ಎಲ್ಲ ಸ್ಯಾಂಪಲ್ ಕಳಿಸ್ತೀವಿ. ಆಮೇಲ ಏನು ವಾಟರ್ ಪ್ಯಾಂಟ್ ಬರಲ್ಲ, ಬಟ್ ಹೋಟೆಲ್ಸ್ ಮಾತ್ರ ರಾಯಚೂರಲ್ಲಿ. ಸೊ ಅದಕ್ಕೆ ದಯವಿಟ್ಟು ಇನ್ನೇನೆಲ್ಲ ಲೈಸೆನ್ಸ್ ರಿಜಿಸ್ಟ್ರೇಷನ್, ಹೋಟೆಲ್ ಕ್ಲೀನ್ನೆಸ್, ಹೈಜಿನ್ ಬಗ್ಗೆ, ಎಲ್ಲರಿಗೆ ಮೆಡಿಕಲ್ ಸರ್ಟಿಫಿಕೇಟ್ ಪ್ಲಸ್ ಎಲ್ಲ ಕ್ಯಾಪ್ ಆಯ್ತು, ಗ್ಲೌಸ್ ಆಯ್ತು, ಅದು ಯೂಸ್ ಮಾಡೋದ್ರೆ ನೀವು ಹೋಟೆಲ್ ಎಲ್ಲ ಯೂಸ್ ಆಗ್ತದ, ಸ್ವಲ್ಪ ಕಾಸ್ಟ್ ಅನಿಸ್ತದ. ಆಮೇಲೆ ಈಗ ನಮ್ಮ ಫುಡ್ ಸೇಫ್ಟಿ ಆಫೀಸರ್ ಇದ್ದಾರೆ, ಅಮೃತ ಅವರು ಮಾತಾಡ್ತಾರೆ ನಿಮಗೆ. ಸೊ ನಾನು ಕರೆದು ಮಾತಾಡಿದ್ದ ಇದು ಅವಕಾಶ ಕೊಟ್ಟಿದ್ದ ಎಲ್ಲರಿಗೆ. ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಶ್ರೀಮತಿ ಅಮೃತಾ ಮಾತನಾಡಿ, ಹೋಟೆಲ್ ಉದ್ದಿಮೆದಾರರು ಜನರ ಆರೋಗ್ಯದ ಕಡೆ ಗಮನ ಹರಿಸಬೇಕಾದರೆ ತಮ್ಮ ಹೋಟೆಲ್ ಅನ್ನು ಸ್ವಚ್ಛವಾಗಿಟ್ಟುಕೊಂಡು ಗ್ರಾಹಕರ ಆರೋಗ್ಯದ ಕಡೆಗೂ ಸಹ ತಮಗೆ ಹೆಚ್ಚಿನ ಜವಾಬ್ದಾರಿ ಇರುತ್ತದೆ. ಕೆಲಸಗಾರರ ಕೈಯಲ್ಲಿ ಗ್ಲೌಸ್ ಮತ್ತು ತಲೆಗೆ ಟೋಪಿ ಧರಿಸಿ ಉತ್ತಮ ಸೇವೆ ನೀಡಬೇಕಾಗಿದೆ. ಗುಟ್ಕಾ, ಪಾನ್, ಪರಾಗ್ ಅಥವಾ ಇನ್ನಿತರೆ ಕೆಲಸ ಸಮಯದಲ್ಲಿ ಹಾಕಿಕೊಳ್ಳದಂತೆ ನಿಗಾ ವಹಿಸಿ ವೈದ್ಯಕೀಯ ಚಿಕಿತ್ಸೆಗಳ ವೈದ್ಯಕೀಯ ಪ್ರಮಾಣ ಪತ್ರ ಪಡೆದಿರಬೇಕು. ಕೆಮ್ಮು, ಅಸ್ತಮಾ ಹಾಗೂ ಇನ್ನಿತರ ವೈರಲ್ ರೋಗಗಳಿಗೆ ತುತ್ತಾಗದಂತೆ ಕೆಲಸಗಾರರನ್ನು ನೋಡಿಕೊಳ್ಳಬೇಕು. ಹೋಟೆಲ್ಗಳಿಗೆ ಸರಬರಾಜು ಮಾಡುವ ಅಂಗಡಿಗಳ ಲೈಸೆನ್ಸ್ ಕಡ್ಡಾಯವಾಗಿರುತ್ತದೆ ಹಾಗೂ ಪದಾರ್ಥದಲ್ಲಿ ಯಾವುದೇ ರೀತಿಯ ಕಲಬೆರಕೆಯಾಗಲಿ ಅಥವಾ ಹಳೆಯ ಸ್ಟಾಕ್ಗಳಾಗಲಿ ಸರಬರಾಜು ಮಾಡಬಾರದು. ಮಾಡಿದರೆ ಅವರ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳಲಾಗುವುದು ಎಂದು ಕರೆ ನೀಡಿದರು. ಭಾಳ ಜನರಿಗೆ ಮಾಹಿತಿ ಇರಲಿಲ್ಲ. ಇತ್ತೀಚೆಗೆ ಟಾರ್ಗೆಟ್ಸ್ ಲೈಸೆನ್ಸ್ ಆಯಿತು, ರಿಜಿಸ್ಟ್ರೇಷನ್ ಬಿಲೋ 12 lakhs ಇದನ್ನು ಯಾರು ಇರುತ್ತಲ್ಲ, ತಳೋ ಗಾಡಿ ಅಥವಾ ಕ್ಯಾಂಟೀನ್ ಮನೆಯಲ್ಲಿ ಅಡುಗೆ ಅಥವಾ ರೊಟ್ಟಿ ಕೇಂದ್ರ ಅದೆಲ್ಲ ಅದೆಲ್ಲ ರಿಜಿಸ್ಟ್ರೇಷನ್ ಅಲ್ಲಿ ಬರುತ್ತೆ. ಅಬೌಟ್ 12 lakhs ಅಂದರೆ ನೀವು ದೊಡ್ಡ ದೊಡ್ಡ ಬಿಸ್ನೆಸ್, ಕಿರಾಣ ಸ್ಟೋರ್ ಆಯಿತು, ಮಾರ್ಟ್ ಆಯಿತು ಅಥವಾ ದೊಡ್ಡ ಬಾರ್ ರೆಸ್ಟೋರೆಂಟ್ ಇವರೆಲ್ಲ ಕಂಪಲ್ಸರಿ ಲೈಸೆನ್ಸ್ ತಗೋಬೇಕು. ಲೈಸೆನ್ಸ್ ತಗೋತಾ ಇದ್ದೀವಿ ಅಂದವರು ಒನ್ ಡೇ ಲೈಸೆನ್ಸ್ ಬಿಫೋರ್ 1 month ಲೈಸೆನ್ಸ್ ತಗೋಬೇಕು. ಒನ್ ಡೇ ಡಿಲೇ ಆಯಿತು ಅಂದ್ರೆ ಇಮಿಡಿಯೇಟ್ 6,000 rupees ಪೆನಾಲ್ಟಿ ಬಂದ್ಬಿಡುತ್ತಾರೆ. ಅದು ನಮ್ಮ ತಪ್ಪಲ್ಲ, ನೀವು ಎಲ್ಲ ಬರ್ತಾರೆ ಬಡ ಪೆನಾಲ್ಟಿ ಆಗ್ತಾರೆ, ಪೆನಾಲ್ಟಿ ಆಗ್ತಾರೆ, ಅದು ನಮ್ಮ ತಪ್ಪಲ್ಲ. ಇಮಿಡಿಯೇಟ್ಲಿ ಆನ್ಲೈನ್ ಪೆನಾಲ್ಟಿ ತೋರಿಸ್ಬಿಡುತ್ತಾರೆ ಒಂದು. ಎರಡನೇದು ಕೆಲವೊಂದು ಡಾಬಾ ಮತ್ತು ಹೋಟೆಲ್ಸ್ ಬಾರ್ಸ್ ನಾನು ವಿಸಿಟ್ ಮಾಡೀನಿ, ತುಂಬಾ ಅನ್ಹೈಜಿನ್. ಫ್ಯಾಮಿಲಿ ನಾವು ಏನು ಅನ್ಕೊಂಡು ಕರ್ಕೊಂಡು ಹೋಗ್ತೀವಿ ಹೊರಗಡೆ, ಹುಡುಗರಿಗೆ ಆಯ್ತು ಅಥವಾ ಫ್ಯಾಮಿಲಿ ಮೆಂಬರ್ಸ್ ಆಯ್ತು ಅಥವಾ ನಾವೇ ಎಮರ್ಜೆನ್ಸಿ ಇತ್ತಂದ್ರೆ ಹೊರಗಡೆ ಊಟ ಮಾಡ್ಕೊಂಡು ಬಿಡ್ತೀವಿ. ಇಷ್ಟು ಅನ್ಹೈಜಿನ್ ಕಿಚನ್ಸ್ ನಾನು ಹೇಳ್ಬಾರ್ದು ಯಾವ್ದಂತ ಹೇಳಿ, ಆದ್ರೆ ಆಲ್ಮೋಸ್ಟ್ ಅವ್ರಿಗೆ ನೋಟಿಸ್ ಇಶ್ಯೂ ಮಾಡಿದ್ದೀನಿ. ಏನ್ ಫ್ಯಾಮಿಲಿ ಆಗ್ತಾ ಫ್ಯಾಮಿಲಿ ಆಯ್ತು ನೀವು ಡೀಟೇಲ್ ಆಗಿ ಅವ್ರಿಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ, ಇನ್ಫಾರ್ಮೇಶನ್ ಇರಲಿಲ್ಲ. ಆದಷ್ಟು ನನ್ನಿಂದ ಆದಷ್ಟು ನಾನು ಇನ್ಫಾರ್ಮೇಶನ್ ಕೊಡ್ತೀನಿ ಎಲ್ಲರಿಗೂ. ಮತ್ತ ಈ ಕಡೆ ಲೈಸೆನ್ಸ್ ರಿಜಿಸ್ಟ್ರೇಷನ್ಸ್ ಬಹಳ ಕಡಿಮೆ ಸರ್ ಹೇಳ್ದಂಗ. ನಾವು ಟಾರ್ಗೆಟ್ ಇರುತ್ತ ಮುಂಚೆ 2-3 years back ಇಷ್ಟು ಟಾರ್ಗೆಟ್
ಇವಾಗ ನಮ್ಮ ರಾಯಚೂರ 55% ಲೈಸೆನ್ಸ್ ಎಲ್ಲದಕ್ಕೂ ಹಿಂದುಳಿದ ಸಿಟಿ ಆಗ್ಬಿಟ್ಟ ನಮ್ಮ ರಿಜಿಸ್ಟ್ರೇಷನ್ 46% ಮಾಡಿಸ್ಬೋದು. ಎಲ್ಲರೂ ಎಜುಕೇಟೆಡ್ ಇಲ್ಲಿ. ನಾನು ಗುಲ್ಬರ್ಗಾದಲ್ಲಿ ಡ್ಯೂಟಿ ಮಾಡಿದ್ದೆ, ಅಲ್ಲಿಗಿಂತ ಬಹಳ ಒಳ್ಳೆ ಜನ ಎಲ್ಲರೂ ಅರ್ಥ ಮಾಡ್ಕೋತಾರ. ಓಕೆ ಮೇಡಮ್ ಅಂತಾರೆ. ಆಫೀಸಿಗೆ ಕೊಟ್ಟಾಗ ನಾನು ಕಾಲ್ ಬಂದ್ಬಿಡುದು. ಯೋಗೇಶ್ ಚಾರ್ಟೆಡ್ ಅಕೌಂಟೆಂಟ್ ಮಾತನಾಡಿ, MSME ಪೇಮೆಂಟ್ ರೂಲ್ಸ್ ಅಪ್ಡೇಟ್ ಅಂಡ್ ಇನ್ಕಮ್ ಟ್ಯಾಕ್ಸ್ ವಿಷಯವಾಗಿ ಉದ್ಯಮದಾರರಿಗೆ ವಿಸ್ತಾರವಾಗಿ ಹೇಳಿದರು. ಸಂವಾದ ಕಾರ್ಯಕ್ರಮಗಳಲ್ಲಿ ಸಂಶಯಗಳನ್ನು, ವ್ಯಾಪಾರಸ್ಥರಲ್ಲಿ ಇರುವ ಕುಂದುಕೊರತೆಗಳನ್ನು ಹೋಗಲಾಡಿಸುವ ಬಗ್ಗೆ ವಿಸ್ತಾರವಾಗಿ ಹೇಳಿದರು. ರಾಯಚೂರು ವಾಣಿಜ್ಯೋದ್ಯಮ ಸಂಘದ ಅಧ್ಯಕ್ಷರಾದ ಕಮಲ್ ಕುಮಾರ್ ಜೈನ್, that also we have bought and we have bought it there at this person, and we have got a letter from them. They are only waiting for the green signal to show to everyone. Might be 2 days they want a recognition in the municipality to happen, and after that they will do it. And apart from this, municipality has increased the tax abnormally. They are taking the tax on the current valuation basis. Current valuation is already increased 20-50% some places, and apart from that, that 3% annually they increase the tax, so it will be very high. Some of the properties, I think we'll have to sell this property to pay the municipality taxes. Utna jyada bada diya unhone. That also we are fighting it. Thirdly, with the help of our minister, we are trying to fight for the mutation delay. It is happening there. Almost 1 year, nothing has happened there. So that also we have taken up to do that. And there are other things here, like industry department. One thing I want to share with you, in the history, first time, our tax or minister, we had an exclusive meeting for Raichur industry members, along with the industry department, industry minister, Sri A.P. Patilji, our district in charge minister Sanprakash Patilji, and Sharmapur Darshanapur minister and Bozwal sir, and all the industry department people were there, and 40 people were there in the hall. And when we started the meeting, I think Sharma told him, hello, officers sitting there to address us, and all the meeting chalavadala, they start not to present as a model of a right to potentially in the year Matiranta. So, Mr. Illapa Nandala, youth girl Pandiyanta. Believe me, Manana Bhavar, everybody spoke the problems of Raichur. I am thankful we have got some 10 crore sanction. I am thankful to the referees follow up. We have got that waterwork starting, even roadwork starting. We always say that if you don't make noise, nothing will happen. Our Prabhu ji bolte hai. Agar bachcha nahi roye to maa bhi bolte hai. Sanjay bhai bravo na. Koi bolte hai. So that's the reason that we are following up, and things can happen. Development can happen. That we have. Now we have also been part of Swachh Bharat, and a lot of things are happening. And we need your support. More important, we all have given you this hello Raichur. It's a small contribution of 2,100 rupees that you can make to chamber. This year, we have decided not to collect any money, not to take any donation. We have done big conference with the help of Tirukuram Joshi. State level conference was spending on 50 lakh rupees. Not a single paisa we raised. I only told you that we will not make anything. We have tried to use our own money that was there, very little was there. But because of the statement, because of our minister, ಸ್ವಾಗತಿಸಿದರು. ರಾಮಚಂದ್ರ ಪ್ರಭು ಪ್ರಾಸ್ತಾವಿಕವಾಗಿ ಮಾತನಾಡಿದರು. ವಾಣಿಜ್ಯೋದ್ಯಮ ಸಂಘದ ಕಾರ್ಯದರ್ಶಿಯಾದ ವೈ ಜಂಬಣ್ಣ ಅವರು ವಂದನೆ ಮಾಡಿದರು. ಈ ಕಾರ್ಯಕ್ರಮದಲ್ಲಿ ಹೋಟೆಲ್ ಉದ್ಯಮೆದಾರರು, ಬೇಕರಿ, ಮೆಡಿಕಲ್ ಸ್ಟೋರ್ ಹಾಗೂ ಎಲ್ಲಾ ಟ್ರೇಡರ್ಸ್ಗಳು, ಹೋಟೆಲ್ ಸೇಲ್ ವ್ಯಾಪಾರಸ್ಥರು ಪಾಲ್ಗೊಂಡು ಯಶಸ್ವಿಗೊಳಿಸಿದರು. ನಗರದ ಎಲ್ಐಸಿ ಕಚೇರಿಯ ಮುಂದಿನ ಕೋಟೆಯ ಕಂದಕವನ್ನು ಅಕ್ರಮವಾಗಿ ಒತ್ತುವರಿ ಮಾಡಿಕೊಂಡು ಕಟ್ಟಡ ನಿರ್ಮಾಣ ಮಾಡಿದ್ದು, ಕೂಡಲೇ ಅಕ್ರಮ ಕಟ್ಟಡವನ್ನು ತೆರವುಗೊಳಿಸಬೇಕು ಎಂದು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಜಿಲ್ಲಾಧಿಕಾರಿ ಕಚೇರಿ ಅಧಿಕಾರಿಗೆ ಮನವಿ ಸಲ್ಲಿಸಿದರು. ನಗರದ ಎಲ್ಐಸಿ ಕಚೇರಿಯ ಮುಂದಿನ ಕೋಟೆಯ ಕಂದಕವನ್ನು ಅಕ್ರಮವಾಗಿ ಒತ್ತುವರಿ ಮಾಡಿಕೊಂಡು ಕಟ್ಟಡ ನಿರ್ಮಾಣ ಮಾಡಿದ್ದು, ಕೂಡಲೇ ಅಕ್ರಮ ಕಟ್ಟಡವನ್ನು ತೆರವುಗೊಳಿಸಬೇಕು ಎಂದು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಜಿಲ್ಲಾಧಿಕಾರಿ ಕಚೇರಿ ಅಧಿಕಾರಿಗೆ ಮನವಿ ಸಲ್ಲಿಸಿದರು. ಎಲ್ಐಸಿ ಕಚೇರಿಯ ಮುಂಭಾಗದ ಜೆಸ್ಕಾಂ ಇಲಾಖೆ ಹತ್ತಿರದಲ್ಲಿ ಕೋಟೆಯ ಕಂದಕವ ಜಾಗವನ್ನು ಒತ್ತುವರಿ ಮಾಡಿಕೊಂಡು ಖಾಸಗಿ ವ್ಯಕ್ತಿಗಳು ಕಟ್ಟಡವನ್ನು ನಿರ್ಮಾಣ ಮಾಡಿದ್ದಾರೆ. ಈ ಬಗ್ಗೆ ಸಾಕಷ್ಟು ಮನವಿ ಮಾಡಿದರು, ಆದರೆ ಈ ಬಗ್ಗೆ ಸಂಬಂಧಿಸಿದ ಅಧಿಕಾರಿಗಳು ಗಮನ ಹರಿಸುತ್ತಿಲ್ಲ ಎಂದು ದೂರಿದರು. ಈ ಹಿಂದೆ ಇದೇ ಸ್ಥಳದಲ್ಲಿ ಕಟ್ಟಡ ನಿರ್ಮಿಸಿದ್ದು ದೂರು ನೀಡಿದ ಹಿನ್ನೆಲೆ ಸಂಬಂಧಪಟ್ಟ ಅಧಿಕಾರಿ ಬಂದು ಕಟ್ಟಡ ತೆರವುಗೊಳಿಸಿದ್ದರು. ಆದರೆ ಇದೀಗ ಮತ್ತೆ ಕಟ್ಟಡ ನಿರ್ಮಾಣ ಮಾಡಿದ್ದು ಸಂಬಂಧಪಟ್ಟ ಅಧಿಕಾರಿಗಳು, ನಗರಸಭೆ ಅಧಿಕಾರಿಗಳು ಗಮನ ಹರಿಸುತ್ತಿಲ್ಲ ಎಂದರು. ಈ ಕೂಡಲೇ ನಗರಸಭೆ ಅಧಿಕಾರಿಗಳಿಗೆ ಆದೇಶ ಜಾರಿ ಮಾಡಿ ಕೋಟೆಯ ಕಂದಕವನ್ನು ಒತ್ತುವರಿ ಮಾಡಿ ಅನಧಿಕೃತವಾಗಿ ಕಟ್ಟುತ್ತಿರುವ ಕಟ್ಟಡವನ್ನು ಕೂಡಲೇ ತೆರವುಗೊಳಿಸಬೇಕು ಹಾಗೂ ಸರ್ಕಾರಿ ಜಾಗವನ್ನು ಒತ್ತುವರಿ ಮಾಡುವವರ ವಿರುದ್ಧ ಕ್ರಿಮಿನಲ್ ಪ್ರಕರಣ ದಾಖಲಿಸಬೇಕೆಂದು ಒತ್ತಾಯಿಸಿದರು. ಮಾನ್ಯರೇ, ವಿಷಯ ನಗರದ ಎಲ್ಐಸಿ ಕಚೇರಿ ಮುಂದಿನ ಕೋಟೆಯ ಕಂದಕವನ್ನು ಆಕ್ರಮಿಸಿಕೊಂಡು ಕಟ್ಟಿರುವ ಕಟ್ಟಡವನ್ನು ತೆರವುಗೊಳಿಸುವಂತೆ ದೂರು ಉಲ್ಲೇಖ. ನಮ್ಮ ದೂರು ಸಂಖ್ಯೆ, ದೂರು ದಿನಾಂಕ 4/3/2024. ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಈ ಮೂಲಕ ತಮ್ಮಲ್ಲಿ ನಮ್ಮ ಸಮಿತಿ ದೂರು ನೀಡುವುದೇನೆಂದರೆ, ರಾಯಚೂರು ನಗರದ ಎಲ್ಐಸಿ ಕಚೇರಿ ಮುಂಭಾಗ ಅಂದರೆ KVB ಮುಂದುಗಡೆ ಇರುವ ಕೋಟೆಯ ಕಂದಕವನ್ನು ಜಾಗವನ್ನು ಒತ್ತುವರಿ ಮಾಡಿಕೊಂಡು ಖಾಸಗಿ ವ್ಯಕ್ತಿಗಳು ಕಟ್ಟಡವನ್ನು ಕಟ್ಟುತ್ತಿದ್ದಾರೆ.
ಇದರ ಬಗ್ಗೆ ಈಗಾಗಲೇ ದೂರು ನೀಡಲಾಗಿತ್ತು, ಅದು ತೆರವುಗೊಳಿಸಲಾಗಿತ್ತು. ಆದರೆ ಇತ್ತೀಚೆಗೆ ಮತ್ತೆ ದಿನಾಂಕ ಈಗ 2-3 ದಿನಗಳಿಂದ ಕಟ್ಟಡವನ್ನು ಪುನಃ ಪ್ರಾರಂಭಿಸಲಾಗಿದೆ. ಆದರೆ ಜಿಲ್ಲಾಧಿಕಾರಿಗಳು, ನಗರಸಭೆ ಅಧಿಕಾರಿಗಳು ಅದನ್ನು ನಿರ್ಲಕ್ಷ್ಯ ವಹಿಸುತ್ತಿದ್ದಾರೆ. ಕೂಡಲೇ ಅದನ್ನು ತೆರವುಗೊಳಿಸಬೇಕು, ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ಸಂಬಂಧಪಟ್ಟ ಸಚಿವರುಗಳಿಗೆ ಹಾಗೂ ಅಧಿಕಾರಿಗಳಿಗೆ ದೂರನ್ನು ನೀಡಲಾಗುವುದೆಂದು ಈ ಮೂಲಕ ತಮ್ಮ ಗಮನ. ಚುನಾವಣೆ ಬಂದಾಗ ತಗೊಂಡು ಹೋಗ್ತೀರಿ, ಇದು ಮಾಡ್ತಾರೆ ಪಾಪ ಅಲ್ಲಿ ನೋಡಲೇ ಬೇಡ ಬಿದ್ದಿರ್ತಾವೆ. ಯಾಕೆ ಈ ಸಂದರ್ಭದಲ್ಲಿ ಚಿದಾನಂದ ಆರೋಲಿ, ಪ್ರಕಾಶ್ ಸಿರ್ವಾರ್, ಚನ್ನಬಸವ ಏಕ್ಲಾಸ್ಪುರ್, ಶರಣಪ್ಪ ದಿನಿ, ಜಿ ಹನುಮಂತ್ ನಾಯಕ್, ಗೋವರ್ಧನ್ ಸೇರಿದಂತೆ ಅನೇಕರಿದ್ದರು. ಈಗ ಜಾಹೀರಾತು. ಚಾಲುಕ್ಯ ಟ್ಯುಟೋರಿಯಲ್ಸ್ ರಾಯಚೂರು. ಚಾಲುಕ್ಯ ಸಮ್ಮರ್ ಕ್ಲಾಸಸ್, ಸಮ್ಮರ್ ಕೋಚಿಂಗ್ ಫಾರ್ 5th to SSLC ಸ್ಟೂಡೆಂಟ್ಸ್. ಬೇಸಿಗೆ ತರಬೇತಿ ನೀಡುತ್ತಿರುವ ರಾಯಚೂರಿನ ಏಕೈಕ ತರಬೇತಿ ಕೇಂದ್ರ ಚಾಲುಕ್ಯ ಟ್ಯುಟೋರಿಯಲ್ಸ್. ಪ್ರಿಯ ವಿದ್ಯಾರ್ಥಿಗಳೇ, ನಿಮಗೆ ಸೈನ್ಸ್, ಮ್ಯಾಥ್ಸ್, ಇಂಗ್ಲಿಷ್ ವಿಷಯಗಳು ಕಠಿಣವಾಗಿವೆಯೇ? ಹಾಗಾದರೆ ಹಿಂದೆ ಸಂಪರ್ಕಿಸಿ ಚಾಲುಕ್ಯ ಸಮ್ಮರ್ ಕ್ಲಾಸ್ನಲ್ಲಿ ಪ್ರವೇಶ ಪಡೆಯಿರಿ. ಕೋಚಿಂಗ್ ಡ್ಯೂರೇಷನ್ 2nd to 30th May. ಸ್ಟೇಟ್ ಅಂಡ್ ಸಿಬಿಎಸ್ಇ ಸಿಲೆಬಸ್. ಸಬ್ಜೆಕ್ಟ್ ಸೈನ್ಸ್, ಮ್ಯಾಥ್ಸ್ ಅಂಡ್ ಇಂಗ್ಲಿಷ್. ಟೀಚಿಂಗ್ ಮೀಡಿಯಂ ಕನ್ನಡ ಅಂಡ್ ಇಂಗ್ಲಿಷ್. ಆತ್ಮೀಯ ಪಾಲಕರೇ, 4 ಮತ್ತು 5ನೇ ತರಗತಿ ಓದುತ್ತಿರುವ ನಿಮ್ಮ ಮಕ್ಕಳಿಗಾಗಿ ಸೈನಿಕ, ನವೋದಯ, ಕಿತ್ತೂರು ವಸತಿ ಶಾಲೆಗಳ ತರಬೇತಿ ನೀಡಲಾಗುವುದು. ಸ್ಪೆಷಲ್ ಸಮ್ಮರ್ ಕ್ಯಾಂಪ್ ಫಾರ್ 4 to 10 year ಕಿಡ್ಸ್. ವಿಶೇಷತೆಗಳು: ನುರಿತ ಹಾಗೂ ಅನುಭವಿ ಶಿಕ್ಷಕರಿಂದ ಬೋಧನೆ, ಫ್ರೀ ಸ್ಮಾರ್ಟ್ ಸ್ಪೋಕನ್ ಇಂಗ್ಲಿಷ್, 100% ರಿಸಲ್ಟ್. ಅಡ್ಮಿಷನ್ ಸ್ಟಾರ್ಟೆಡ್, ಎನ್ರೋಲ್ ಯುವರ್ ನೇಮ್ ಟುಡೇ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿರಿ ಸಂಗಮೇಶ್ ಮಂಗಣ್ಣವರ್, ನಿರ್ದೇಶಕರು, ಚಾಲುಕ್ಯ ಕರಿಯರ್ ಅಕಾಡೆಮಿ, ಐಎಎಸ್ ಕೆಎಎಸ್ ತರಬೇತಿ ಕೇಂದ್ರ, ಸೂಪರ್ ಮಾರ್ಕೆಟ್ ಸರ್ಕಲ್, ಡಾಕ್ಟರ್ಸ್ ಲೈನ್, ರಾಯಚೂರು. ಸೆಲ್ ನಂಬರ್ 9986107089. ಶ್ರೀ ರಾಘವೇಂದ್ರ ಘೀ. ಶ್ರೀ ರಾಘವೇಂದ್ರ ತುಪ್ಪ. ಶ್ರೀ ರಾಘವೇಂದ್ರ ಘೀ. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಇತ್ತ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ವಿ ಹ್ಯಾವ್ ಆಫೀಸ್, ಹೌಸ್ ಹೋಲ್ಡ್ ಅಂಡ್ ಆಲ್ ಕೈಂಡ್ಸ್ ಆಫ್ ಫರ್ನಿಚರ್ಸ್. ಡೀಲರ್ ಇನ್ ವುಡನ್ ಕಾಟ್, ಡೈನಿಂಗ್ ಟೇಬಲ್, ಸೋಫಾ ಸೆಟ್, ಡ್ರೆಸ್ಸಿಂಗ್ ಟೇಬಲ್, ಕಂಪ್ಯೂಟರ್ ಟೇಬಲ್, ಟೀ ಟೇಬಲ್ಸ್, ಆಫೀಸ್ ಚೇರ್ಸ್, ಸ್ಟೀಲ್ ಅಲ್ಮಾರಿ, ವಾರ್ಡ್ರೋಬ್, ಟಿವಿ ಸ್ಟ್ಯಾಂಡ್ಸ್, ಗ್ಲಾಸ್ ವಿಯರ್ ಐಟಮ್ಸ್, ಸ್ಲೀಪ್ವೆಲ್ ಪ್ರಾಡಕ್ಟ್ಸ್, ಡ್ಯಾಮ್ರೋ, ಸೆಲ್ಲೋ ಚೇರ್ಸ್, ಸುಪ್ರೀಂ ಸೋಫಾ ಸೆಟ್, ಡೋಕೋ ಸ್ಟೈಲ್ ಫರ್ನಿಚರ್ಸ್, ಶ್ರೀ ಸ್ಟೀಲ್ ಫರ್ನಿಚರ್ಸ್. For more details, please contact Bharat Furniture, CPS Complex, opposite Shiva Mandir, Patel Road, Raichur. Mobile number 9880240095, 9880240956, 8892589596. SAK Convention Hall. Book now, flat 50% discount. Save of the season. With luxury rooms faculty, fully centralized AC halls, wide parking areas facilities. Visit Shekhar Nagar, IB Road, Raichur. Visit SAK Convention Hall, ಶೇಖರ್ ನಗರ್, ಐವಿ ರೋಡ್, ರಾಯಚೂರು. ನಿಮ್ಮ ಯಾವುದೇ ಶುಭ ಕಾರ್ಯಕ್ರಮಗಳು ನಿಮ್ಮ ನೆನಪಿನಲ್ಲಿ ಉಳಿಯಬೇಕೇ? ಪ್ರಪ್ರಥಮ ಬಾರಿಗೆ ರಾಯಚೂರು ನಗರದಲ್ಲಿ ಅತ್ಯಂತ ವೈಭವವಾಗಿ ಆಚರಿಸಲು ವಿಶಾಲವಾದ ಕನ್ವೆನ್ಷನ್ ಹಾಲ್, ಅದು ಎಸ್ಸಿಕೆ ಕನ್ವೆನ್ಷನ್ ಹಾಲ್. ವಿ ಡೆಕೋರೇಟ್, ಯು ಸೆಲೆಬ್ರೇಟ್. ಸಂಪೂರ್ಣ ಏರ್ ಕಂಡೀಷನರ್ ಹಾಲ್ ಇದಾಗಿದ್ದು 600-800 ಆಸನಗಳನ್ನು ಹೊಂದಿದ್ದು ಪ್ರತ್ಯೇಕವಾದ ಡೈನಿಂಗ್ ಹಾಲ್ ಹೊಂದಿದೆ. ನಮ್ಮಲ್ಲಿ ನೇಮಿಂಗ್ ಸೆರೆಮನಿ, ಎಂಗೇಜ್ಮೆಂಟ್, ಮ್ಯಾರೇಜ್, ರಿಸೆಪ್ಷನ್, ಕಾಲೇಜ್ ಸೆಮಿನಾರ್ಸ್, ಕಾರ್ಪೊರೇಟ್ ಇವೆಂಟ್ಸ್, ಪ್ರಾಡಕ್ಟ್ ಲಾಂಚಿಂಗ್, ಬ್ರ್ಯಾಂಡ್ ಪ್ರಮೋಷನ್, ಗೆಟ್ ಟುಗೆದರ್ ಪಾರ್ಟೀಸ್, ಇನ್ನು ಹಲವು ರೀತಿಯ ಫಂಕ್ಷನ್ಸ್ ಇಲ್ಲಿ ಮಾಡಬಹುದು. ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಹೊಂದಿದ್ದು ರೈಲ್ವೆ ಸ್ಟೇಷನ್ ಮತ್ತು ಬಸ್ ಸ್ಟ್ಯಾಂಡ್ಗೆ ಹತ್ತಿರವಿದೆ.
ಇಲ್ಲಿ ಭೇಟಿ ನೀಡಿ. ಎಸ್ಸಿಕೆ ಕನ್ವೆನ್ಷನ್ ಹಾಲ್, ಶೇಖರ್ ನಗರ್, ಐಬಿ ರೋಡ್, ರಾಯಚೂರ್. ಮೊಬೈಲ್ 9483770202. KTB Jewel Palace. Shop with confidence, compare making charges and get the best value for your money. Visit KTB Jewel Palace, Udayanagar, Station Road, Raichur. Raichur's biggest jewel palace. All types of jewelries available in only KTB Jewel Palace. 916 Allmark Gold Jewelers available. Visheshavagi Bangarada Abhanagrada Namali. ಫ್ಯಾನ್ಸಿ ಇಯರಿಂಗ್ಸ್, ಫ್ಯಾನ್ಸಿ ನೆಕ್ಲೆಸ್, ಮಾಂಗಲ್ಯ ಮತ್ತು ಬಳೆಗಳು, ಇನ್ನೂ ಅನೇಕ ತರಹದ ಆಭರಣಗಳು ದೊರೆಯುತ್ತವೆ. ಬೆಳ್ಳಿಯ ಆಭರಣಗಳಾದ ಕಾಲುಂಗುರ, ಕಾಲುಗೆಜ್ಜೆ, ಬೆಳ್ಳಿಯ ಪೂಜಾ ಐಟಮ್ಸ್, ವಿವಿಧ ರೀತಿಯ ಆರ್ಟಿಕಲ್ಸ್ ದೊರೆಯುತ್ತವೆ. ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಯುವಕರಿಗಾಗಿಯೇ ಬ್ರಾಸ್ಲೆಟ್ಸ್, ಚೈನ್ಸ್, ಉಂಗುರಗಳು, ಇನ್ನೂ ಅನೇಕ ರೀತಿಯ ಡಿಸೈನ್ಸ್ ಆಭರಣಗಳು ದೊರೆಯುತ್ತವೆ. Visit KTB Jewel Palace, Udayanagar, Station Road, Raichur. Mobile 8123535300. ಮಹಾ ಎಕ್ಸ್ಚೇಂಜ್ ಮತ್ತು ಲೋನ್ ಮೇರಾ ಕೆಲವೇ ದಿನಗಳು ಮಾತ್ರ. ಸಮಸ್ತ ನಾಗರಿಕರಿಗೆ ದೀಪಾವಳಿ ಹಬ್ಬದ ಶುಭಾಶಯಗಳು. ರಾಯಚೂರು ಜಿಲ್ಲೆಯ ಜನತೆಗೆ ಸಿಹಿ ಸುದ್ದಿ. ಶ್ರೀ ಬಾಲಾಜಿ ಬಜಾಜ್, ಬಜಾಜ್ ಕಂಪನಿಯ ಅಧಿಕೃತ ಮಾರಾಟಗಾರರು. ಆರಂಭಿಕ ಕೊಡುಗೆ ಪ್ರತಿ ಬುಕಿಂಗ್ನೊಂದಿಗೆ ಖಚಿತ ಬಹುಮಾನ. ನಮ್ಮಲ್ಲಿ ಎಲ್ಲ ತರಹದ ಬಜಾಜ್ ಕಂಪನಿಯ ಬೈಕ್ಗಳು ದೊರೆಯುತ್ತವೆ. ಅವೆಂಜರ್ 200 DTSi, ಪ್ಲಾಟಿನಾ 125 DTSi, ಪಲ್ಸರ್ 200 DTSi, ಪಲ್ಸರ್ 220S, XCD 125, ಡಿಸ್ಕವರ್ 150 DTSi ಅಂಡ್ ಆಲ್ ಟೈಪ್ಸ್ ಆಫ್ ಡಿಸ್ಕವರ್ ಬೈಕ್ಸ್ ಅವೈಲಬಲ್. Visit beside Ganj Kalyana Mantap, Ganj Road, Raichur. Mobile 8844-60181. ಲೋಕಸಭಾ ಚುನಾವಣೆ ಕರ್ತವ್ಯಕ್ಕೆ ನಿಯುಕ್ತಿಗೊಂಡ ಅಧಿಕಾರಿಗಳು ಚುನಾವಣಾ ಆಯೋಗ ನೀಡಿರುವ ಲಕ್ಷ್ಮಣ ರೇಖೆಯನ್ನು ಮೀರಿ ಯಾವುದೇ ನಿರ್ಧಾರ ಕೈಗೊಳ್ಳದೆ ಸಾಮಾನ್ಯ ಜ್ಞಾನ ಬಳಸಿ ನಿಯಮಗಳ ಅನ್ವಯ ಚುನಾವಣಾ ಪ್ರಕ್ರಿಯೆಯನ್ನು ಯಶಸ್ವಿಯಾಗಿ ನಡೆಸಬೇಕೆಂದು ಅಪರ ಜಿಲ್ಲಾಧಿಕಾರಿ ಹಾಗೂ ಸಹಾಯಕ ಚುನಾವಣಾ ಅಧಿಕಾರಿ ಅಶೋಕ್ ದುಡಗುಂಟಿ ಹೇಳಿದರು. ಲೋಕಸಭಾ ಚುನಾವಣೆ ಕರ್ತವ್ಯಕ್ಕೆ ನಿಯುಕ್ತಿಗೊಂಡ ಅಧಿಕಾರಿಗಳು ಚುನಾವಣಾ ಆಯೋಗ ನೀಡಿರುವ ಲಕ್ಷ್ಮಣ್ ರೇಖೆಯನ್ನು ಮೀರಿ ಯಾವುದೇ ನಿರ್ಧಾರ ಕೈಗೊಳ್ಳದೆ ಸಾಮಾನ್ಯ ಜ್ಞಾನ ಬಳಸಿ ನಿಯಮಗಳ ಅನ್ವಯ ಚುನಾವಣಾ ಪ್ರಕ್ರಿಯೆಗಳನ್ನು ಯಶಸ್ವಿಯಾಗಿ ನಡೆಸಬೇಕೆಂದು ಅಪರ ಜಿಲ್ಲಾಧಿಕಾರಿ ಹಾಗೂ ಸಹಾಯಕ ಚುನಾವಣಾಧಿಕಾರಿ ಅಶೋಕ್ ದುಡಗುಂಟಿ ಹೇಳಿದರು. ಅವರು ಇಂದು ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಎರಡನೇ ದಿನ ಚುನಾವಣಾ ತರಬೇತಿ ಕಾರ್ಯಾಗಾರ ಉದ್ದೇಶಿಸಿ ಮಾತನಾಡಿದರು. ಅನೇಕ ಮಾದರಿ ಚುನಾವಣೆಗಳು ನಡೆಯುತ್ತಿದ್ದು ಲೋಕಸಭಾ ಚುನಾವಣೆಯಲ್ಲಿ ಸೆಕ್ಟರ್ ಆಫೀಸರ್ ಸೇರಿದಂತೆ ಇತರೆ ಅಧಿಕಾರಿಗಳು ಎಚ್ಚರಿಕೆಯಿಂದ ಕಾರ್ಯನಿರ್ವಹಿಸಬೇಕು. ಕೊಪ್ಪಳ ಲೋಕಸಭಾ ಕ್ಷೇತ್ರಕ್ಕೆ ಸಿಂಧನೂರು ಮಸ್ಕಿ ಸೇರ್ಪಡೆಯಾಗುವುದರಿಂದ ಜಿಲ್ಲೆಯ ಅಧಿಕಾರಿಗಳು ಅಲ್ಲಿಯೂ ಕಾರ್ಯನಿರ್ವಹಿಸಬೇಕಾಗುತ್ತದೆ. ಆಯೋಗ ನೀಡಿರುವ ಮಾದರಿ ನಿಯಮಗಳಂತೆ ಕಾರ್ಯನಿರ್ವಹಿಸಬೇಕು. ಅನೇಕ ನಿದರ್ಶನಗಳನ್ನು ಆಯೋಗ ನೀಡಿದೆ. ನಿರಂತರವಾಗಿ ಅಧ್ಯಯನ ಮಾಡಿ ನಿಯಮ ಪಾಲಿಸಬೇಕು. ಏನೇ ಸಮಸ್ಯೆಗಳು ಎದುರಾದಲ್ಲಿ ಸಂಬಂಧಿಸಿದ ಹಿರಿಯ ಅಧಿಕಾರಿಗಳನ್ನು ಸಂಪರ್ಕಿಸಿ ಗೊಂದಲವಾಗದಂತೆ ಎಚ್ಚರಿಕೆ ವಹಿಸಬೇಕು ಎಂದರು. ಚುನಾವಣಾ ಕರ್ತವ್ಯ ಜವಾಬ್ದಾರಿಯುತವಾಗಿದ್ದು ಎಲ್ಲಿಯೂ ಮೈಮರೆಯದೆ ಕಾರ್ಯನಿರ್ವಹಿಸಬೇಕು. ಹೊಸ ಹೊಸ ನಿರ್ದೇಶನಗಳನ್ನು ಸಹ ಪಾಲಿಸಬೇಕಾಗುತ್ತದೆ. ನಿರ್ಲಕ್ಷ್ಯ ವಹಿಸಿದಲ್ಲಿ ನೀವೇ ಹೊಣೆಗಾರರಾಗಬೇಕಾಗುತ್ತದೆ ಎಂದು ಎಚ್ಚರಿಸಿದರು. ಕೆಲವರು ನಿದ್ದೆ ಮೂಡ್ನಲ್ಲಿ ಇರುವುದನ್ನು ಗಮನಿಸಿ ತರಾಟೆಗೆ ತೆಗೆದುಕೊಂಡು ತರಬೇತಿಯನ್ನು ಕಾಟಾಚಾರವೆಂದು ಭಾವಿಸಬಾರದು. ಎಚ್ಚರಿಕೆಯಿಂದ ಚುನಾವಣಾ ಎಲ್ಲ ಹಂತದ ಅಧಿಕಾರಿಗಳು ನಿರ್ವಹಿಸಬೇಕು. ಪೋಸ್ಟಲ್ ವೋಟ್ಗಳು ಸೇರಿದಂತೆ ಮತದಾನಕ್ಕೆ ಬೇಕಾದ ಸಿದ್ಧತೆ, ನಿಗದಿತ ನಮೂನೆ ಅರ್ಜಿಗಳನ್ನು ಸಂಗ್ರಹಿಸಿಟ್ಟಿದ್ದಲ್ಲಿ ಕಾರ್ಯನಿರ್ವಹಿಸುವಂತೆ ಸೂಚಿಸಿದರು. ಸಭೆಯಲ್ಲಿ ಜಿಲ್ಲಾಧಿಕಾರಿ ಚಂದ್ರಶೇಖರ್ ನಾಯಕ್, ಸಂಪನ್ಮೂಲ ವ್ಯಕ್ತಿ ಸಂಪಗಾವಿ, ತಹಸೀಲ್ದಾರ್ ಸುರೇಶ್ ವರ್ಮಾ ಸೇರಿದಂತೆ ನೆರೆದರು. ಕುಡಿಯುವ ನೀರಿನ ಪೈಪ್ಲೈನ್ ಮೇಲೆ ಅನಧಿಕೃತವಾಗಿ ಮನೆಗಳನ್ನು ನಿರ್ಮಾಣ ಮಾಡಿದ್ದು ಅಲ್ಲಿಯೇ ಕೆಲವು ಡಬ್ಬಿ ಅಂಗಡಿ ಮತ್ತು ಚಂದ್ರಬಣ್ಣ ರಸ್ತೆಯ ಎಪಿಎಂಸಿ ಮುಖ್ಯ ಗೇಟ್ಗೆ ತರಕಾರಿ ಅಂಗಡಿಗಳನ್ನು ತೆರವುಗೊಳಿಸಬೇಕು ಎಂದು ಜೆ ಕರ್ನಾಟಕ ಸಂಘಟನೆ ವತಿಯಿಂದ ಜಿಲ್ಲಾಧಿಕಾರಿ ಕಚೇರಿ ಅಧಿಕಾರಿಗೆ ಮನವಿ ಸಲ್ಲಿಸಿದರು. ಕುಡಿಯುವ ನೀರಿನ ಪೈಪ್ಲೈನ್ ಮೇಲೆ ಅನಧಿಕೃತವಾಗಿ ಮನೆಗಳನ್ನು ನಿರ್ಮಾಣ ಮಾಡಿದ್ದು ಅಲ್ಲಿಯೇ ಕೆಲ ಡಬ್ಬಿ ಅಂಗಡಿ ಮತ್ತು ಚಂದ್ರಬಣ್ಣ ರಸ್ತೆ ಎಪಿಎಂಸಿ ಮುಖ್ಯ ಗೇಟ್ಗೆ
ತರಕಾರಿ ಅಂಗಡಿಗಳನ್ನು ತೆರವುಗೊಳಿಸಬೇಕು ಎಂದು ಜಯ ಕರ್ನಾಟಕ ಸಂಘಟನೆ ವತಿಯಿಂದ ಜಿಲ್ಲಾಧಿಕಾರಿ ಕಚೇರಿಗೆ ಮನವಿ ಸಲ್ಲಿಸಿದರು. ನಗರದ ಚಂದ್ರಬಂಡ ರಸ್ತೆಯ ಎಪಿಎಂಸಿ ಗೋಡೆಯ ಹತ್ತಿರ ಕುಡಿಯುವ ನೀರಿನ ಪೈಪ್ಲೈನ್ ಹಾದು ಹೋಗಿದೆ. ಪೈಪ್ಲೈನ್ ಮೇಲೆ ಮನೆಗಳನ್ನು ನಿರ್ಮಿಸಿದ್ದಾರೆ. ಇದೇ ಸ್ಥಳದಲ್ಲಿ ರಸ್ತೆ ಮೇಲೆ ಡಬ್ಬೆ ಅಂಗಡಿಗಳನ್ನು ಹಾಕಿದ್ದಾರೆ. ರಸ್ತೆಯು ಸಂಪೂರ್ಣ ಚಿಕ್ಕದಾಗುವಂತೆ ಮಾಡಿದ್ದಾರೆ. ಇದರಿಂದ ಸಾರ್ವಜನಿಕರು ಹಾಗೂ ವಾಹನಗಳ ಸಂಚಾರಕ್ಕೆ ತೊಂದರೆ ಉಂಟಾಗಿದೆ. ಪರಿಶೀಲಿಸಿ ಅಗತ್ಯ ಕ್ರಮ ಕೈಗೊಳ್ಳಲು ನಗರಸಭೆ ಪೌರಾಯುಕ್ತರಿಗೆ ಸೂಚಿಸಲಾಗಿದೆ. ನಗರಸಭೆ ಕಚೇರಿಯಿಂದ ಇಲ್ಲಿಯವರೆಗೆ ಪರಿಶೀಲನೆ ಮಾಡಿಲ್ಲ ಮತ್ತು ಕ್ರಮ ಕೈಗೊಂಡಿಲ್ಲ. ಇದರಿಂದ ರಸ್ತೆ ಮೇಲೆ ಹೆಚ್ಚು ಅಪಘಾತವಾಗುತ್ತಿದ್ದು ಶಾಲಾ ಮಕ್ಕಳು ಶಾಲೆಗೆ ಹೋಗಲು ಬರಲು ತುಂಬಾ ತೊಂದರೆಯಾಗುತ್ತದೆ ಹಾಗೂ ತಮ್ಮ ಪತ್ರಗಳಿಗೂ ಕೂಡ ಬೆಲೆ ಇಲ್ಲದಂತಾಗಿದೆ ಎಂದು ಆರೋಪಿಸಿದರು. ಕೂಡಲೇ ಎಚ್ಚೆತ್ತುಕೊಂಡು ಸೂಕ್ತ ಕ್ರಮ ಜರುಗಿಸಿ ರಸ್ತೆ ಮೇಲೆ ಹಾಕಿರುವ ಡಬ್ಬಿ ಅಂಗಡಿಗಳು, ಎಪಿಎಂಸಿ ಗೇಟ್ ಹತ್ತಿರ ತರಕಾರಿ ಅಂಗಡಿಯನ್ನು ತೆರವುಗೊಳಿಸಿ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡಬೇಕೆಂದು ಒತ್ತಾಯಿಸಿದರು. ಮನೆಗಳನ್ನು ಕಟ್ಟಿದ್ದಾರೆ, ಅದು ಜೋಪಡಿಗಳು ಹಾಕಿದ್ದುದು. ಅವಾಗ ನಾವು ಜೋಪಡಿ ಇದ್ದವಾಗ ಸಾಬರು ಸಾಬರು ಅದು ಆದೇಶ ಮಾಡಿ ನಗರಸಭೆಯವರಿಗೆ ಕೊಟ್ಟಿದ್ದರು. ಆಮೇಲೆ ಅವರು ನಗರಸಭೆಯವರು ಏನು ಮಾಡಿಲ್ಲ, ಮತ್ತೆ ಕೊಡೋದಲ್ಲ. ಜೋಪಡಿ ಹೋಗಿ ಮನೆಗಳನ್ನು ಕಟ್ಟಿದ್ದಾರೆ, ಅದು ಬಗ್ಗೆ ಮತ್ತೆ ಅಲ್ಲಿ ಡಬ್ಬೆಗಳನ್ನು ಕುಳಿಸಿದ್ದಾರೆ, ಎಲ್ಲ ರೋಡಿ ಅಲ್ಲ. ಅವು ಎಷ್ಟು ಹೇಳಿದರು ಜಮಾನಕ್ಕೆ ತಗೊಂಡಿದ್ದಾರೆ. ಇಪಿಎಂಸಿ ಕ್ವಾರ್ಟರ್ಸ್ ಇದು ಗೋಡೆ ತರಕಾರಿ ಆಗಿದೆ, ಪರ್ಮಿಷನ್ ಇಲ್ಲ. ರೋಡ್ ಕ್ಲೀನ್ ಮಾಡಿಸ್ಬೇಕು, ಎಲ್ಲ ಕ್ಲೀನ್ ಮಾಡಿಸ್ಬೇಕು. ಡಬ್ಬ ಅಂಗಡಿಗಳು ಹಾಕಿ. ಈ ಸಂದರ್ಭದಲ್ಲಿ ಜಿಲ್ಲಾ ಸಂಘಟನಾ ಕಾರ್ಯದರ್ಶಿ ಜಾಫರ್ ಶರೀಫ್, ವೆಂಕಟೇಶ್ ಸೇರಿದಂತೆ ಅನೇಕರಿದ್ದರು. ನಗರಸಭೆ ಪೌರಾಯುಕ್ತರಾಗಿ ಅಧಿಕಾರ ಸ್ವೀಕರಿಸಿರುವ ಚಲಪತಿ ಇವರು ನಗರಸಭೆ ಸಿಬ್ಬಂದಿಗಳೊಂದಿಗೆ ನಗರ ವಿವಿಧ ವಾರ್ಡ್ಗಳ ಸ್ವಚ್ಛತೆ, ಸಸಿ ನೆಡುವ ಕಾರ್ಯಕ್ರಮ ಪ್ರಗತಿಯನ್ನು ಪರಿಶೀಲಿಸಿದರು. ನಗರಸಭೆ ಪೌರಾಯುಕ್ತರಾಗಿ ಅಧಿಕಾರ ಸ್ವೀಕರಿಸಿರುವ ಚಲಪತಿ ಇವರು ನಗರಸಭೆ ಸಿಬ್ಬಂದಿಗಳೊಂದಿಗೆ ನಗರದ ವಿವಿಧ ವಾರ್ಡುಗಳ ಸ್ವಚ್ಛತೆ, ಸಸಿ ನೆಡುವ ಕಾರ್ಯಕ್ರಮ ಪ್ರಗತಿಯನ್ನು ಪರಿಶೀಲಿಸಿದರು. ನಗರದ ವಾರ್ಡ್ ನಂಬರ್ 7, 26, 12 ಮತ್ತು ಜಿಲ್ಲಾಧಿಕಾರಿಗಳ ಕಚೇರಿಗಳ ಮುಂದಿನ ರಸ್ತೆಯಲ್ಲಿ ಅಳವಡಿಸಲಾಗುತ್ತಿರುವ ಸಸಿ ನೆಡುವ ಕಾಮಗಾರಿಯನ್ನು ಪರಿಶೀಲಿಸಿದರು. ನಗರದ ಅನೇಕ ಅಂಗಡಿ ವ್ಯಾಪಾರಸ್ಥರಿಗೆ ಅಂಗಡಿಗಳ ಮುಂದೆ ಕಸ ಸಂಗ್ರಹಿಸದೆ ವಾಹನಗಳಿಗೆ ಕಡ್ಡಾಯವಾಗಿ ನೀಡಬೇಕು, ಅಂಗಡಿಗಳ ಮುಂದೆ ಕಸ ಹಾಕಿದರೆ ದಂಡ ವಿಧಿಸಬೇಕಾಗುತ್ತದೆ ಎಂದು ಎಚ್ಚರಿಸಿದರು. ನಗರದಲ್ಲಿ ಅನೇಕ ಅಂಗಡಿ ವ್ಯಾಪಾರಸ್ಥರು ಚರಂಡಿಗೆ ಎಸೆಯುತ್ತಿರುವುದರಿಂದ ಚರಂಡಿ ನೀರು ಹರಿಯುವುದು ತೊಂದರೆಯಾಗುತ್ತಿದೆ. ಕಾರಣ ಸಾರ್ವಜನಿಕರು ನಗರಸಭೆಯೊಂದಿಗೆ ಸಹಕರಿಸಬೇಕು, ಪ್ರತಿಯೊಬ್ಬರು ಕಸವನ್ನು ಕಸದ ವಾಹನಗಳಿಗೆ ನೀಡಬೇಕು, ಇಲ್ಲದೆ ಹೋದಲ್ಲಿ ಕ್ರಮ ಕೈಗೊಳ್ಳಬೇಕಾಗುತ್ತದೆ ಎಂದು ಎಚ್ಚರಿಸಿದರು. ನಂತರ ಪ್ರಭು ಹೋಟೆಲ್ ಸೇರಿದಂತೆ ಬಸ್ ನಿಲ್ದಾಣಕ್ಕೆ ಹೊಂದಿಕೊಂಡಿರುವ ಬೇಕರಿ ಹೋಟೆಲ್ಗಳಿಗೆ ಭೇಟಿ ಮಾಡಿ ಮಾಲೀಕರು ಸಹಕರಿಸುವಂತೆ ತಿಳಿಸಿದರು. ರಸ್ತೆ ಡಿವೈರ್ಗಳಲ್ಲಿ ಗಿಡಗಳನ್ನು ನೆಟ್ಟು ನಿಯಮಿತವಾಗಿ ನೀರು ಹಾಕುವ ಮೂಲಕ ಹಸಿರು ನಗರಕ್ಕೆ ಸಹಕರಿಸಬೇಕೆಂದು ಮನವಿ ಮಾಡಿದರು. ನಗರಸಭೆ ಅಧಿಕಾರಿಗಳು, ಸಿಬ್ಬಂದಿಗಳಾದ ಅಮರೇಶ್ ಸೇರಿದಂತೆ ಅನೇಕರಿದ್ದರು. ಪಕ್ಷದ ಶಿಸ್ತು ಉಲ್ಲಂಘನೆ ಮಾಡಿದ ಕಾರಣ ಎಸ್ಡಿಪಿಐ ಜಿಲ್ಲಾಧ್ಯಕ್ಷರಾಗಿದ್ದ ಜಿಲ್ಲಾನಿ ಪಾಷಾ ಅವರನ್ನು ಪಕ್ಷದ ಪ್ರಾಥಮಿಕ ಸದಸ್ಯತ್ವದಿಂದ ಉಚ್ಚಾಟಿಸಿ ಅಧ್ಯಕ್ಷ ಸ್ಥಾನಕ್ಕೆ ನಡೆಸಿದ ಆಂತರಿಕ ಚುನಾವಣೆಯಲ್ಲಿ ನೂತನ ಜಿಲ್ಲಾಧ್ಯಕ್ಷರಾಗಿ ಸೈಯದ್ ಇರ್ಫಾನ್ ಅವರನ್ನು ಆಯ್ಕೆ ಮಾಡಲಾಗಿದೆ. ಪಕ್ಷದ ಶಿಸ್ತು ಉಲ್ಲಂಘನೆ ಮಾಡಿದ ಕಾರಣ ಎಸ್ಡಿಪಿಐ ಜಿಲ್ಲಾಧ್ಯಕ್ಷರಾಗಿದ್ದ ಜಿಲ್ಲಾನಿ ಪಾಷಾ ಅವರನ್ನು ಪಕ್ಷದ ಪ್ರಾಥಮಿಕ ಸದಸ್ಯತ್ವದಿಂದ ಉಚ್ಚಾಟಿಸಿ ಅಧ್ಯಕ್ಷ ಸ್ಥಾನಕ್ಕೆ ನಡೆಸಿದ ಆಂತರಿಕ ಚುನಾವಣೆಯಲ್ಲಿ ನೂತನ ಜಿಲ್ಲಾಧ್ಯಕ್ಷರಾಗಿ ಸೈಯದ್ ಇರ್ಫಾನ್ ಅವರು ಆಯ್ಕೆ ಮಾಡಲಾಗಿದೆ. ನಗರ ಪಕ್ಷದ ಕಚೇರಿಯಲ್ಲಿ ಸೋಷಿಯಲ್ ಡೆಮೊಕ್ರಾಟಿಕ್ ಪಾರ್ಟಿ ಆಫ್ ಇಂಡಿಯಾ ರಾಯಚೂರು ನಗರ ಜಿಲ್ಲಾ ಕಾರ್ಯಕಾರಿಣಿ ಸಮಿತಿ ಸಭೆಯಲ್ಲಿ ನೂತನ ಅಧ್ಯಕ್ಷರನ್ನು ಆಯ್ಕೆ ಮಾಡಲಾಗಿದೆ. ಪಕ್ಷದ ಜಿಲ್ಲಾ ಉಪಾಧ್ಯಕ್ಷರಾದ ಮತೀನ್ ಅನ್ಸಾರಿ, ರಾಜ್ಯ ಪ್ರಧಾನ ಕಾರ್ಯದರ್ಶಿ ಅಫ್ಜರ್ ಕೊರ್ಲಿಪೇಟೆ ಹಾಗೂ ರಾಜ್ಯ ಸಮಿತಿ ಸದಸ್ಯ ಅಫ್ಜರ್ ಕೆ ಆರ್ ನಗರ್ ಅವರ ಉಪಸ್ಥಿತಿಯಲ್ಲಿ ಸಭೆ ಜರುಗಿತು. ಸಭೆಯಲ್ಲಿ ಸಾರ್ವತ್ರಿಕ ಲೋಕಸಭಾ ಚುನಾವಣೆಯ ಬಗ್ಗೆ ಚರ್ಚಿಸಲಾಯಿತು. ಜಿಲ್ಲಾ ಖಜಾಂಚಿಯಾಗಿದ್ದ ಬಶೀರ್ ಅಹಮದ್ ಅವರು ವೈಯಕ್ತಿಕ ಕಾರಣಗಳಿಂದ ತಮ್ಮ ಸ್ಥಾನಕ್ಕೆ ನೀಡಿದ ರಾಜೀನಾಮೆ ಅಂಗೀಕರಿಸಿ ಆ ಸ್ಥಾನಕ್ಕೆ ನಡೆದ ಆಂತರಿಕ ಚುನಾವಣೆಯಲ್ಲಿ ಸೈಯದ್ ಅಬ್ದುಲ್ ಅಜೀಜ್ ಅವರನ್ನು ಆಯ್ಕೆ ಮಾಡಲಾಯಿತು. ಸಭೆಯಲ್ಲಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಮೊಹಮ್ಮದ್ ಗೌಸ್, ಜಮ್ಶೀರ್ ಅಲಿ, ಜಿಲ್ಲಾ ಕಾರ್ಯದರ್ಶಿ ಶಫಿ ಹಾಗೂ ಜಿಲ್ಲಾ ಸಮಿತಿ ಸದಸ್ಯರು ಉಪಸ್ಥಿತರಿದ್ದರು. ಕೆಎಸ್ ಈಶ್ವರಪ್ಪನವರಿಗೆ ಟಿಕೆಟ್ ನೀಡದೇ ಇರುವುದು ಖಂಡನೀಯ, ಬಿಜೆಪಿ ವರಿಷ್ಠರು ನಿರ್ಧಾರ, ಮರು ಪರಿಶೀಲಿಸಲಿ ಕೆ ಬಸವಂತಪ್ಪ. ಪ್ರತಿಯೊಂದು ವ್ಯಾಪಾರ ಉದ್ದಿಮೆಗಳಿಗೆ ಲೈಸೆನ್ಸ್ ಕಡ್ಡಾಯ, ಪ್ರಕಾಶ್ ಪುಣ್ಯಶೆಟ್ಟಿ. ಎಲ್ಐಸಿ ಕಚೇರಿ ಮುಂದೆ ಕೋಟೆ ಕಂದಕ ಒತ್ತುವರಿ ಮಾಡಿ ಕಟ್ಟಡ ನಿರ್ಮಾಣ ತೆರವಿಗೆ ಒತ್ತಾಯ. ಎರಡನೇ ದಿನಕ್ಕೆ ಮುಂದುವರೆದ ಚುನಾವಣಾ ಸಿಬ್ಬಂದಿ ತರಬೇತಿ, ಚುನಾವಣಾ ಆಯೋಗ ನಿರ್ದೇಶನ ಮೀರಿ ಯಾರು ಕಾರ್ಯನಿರ್ವಹಿಸದಿರಿ ಅಶೋಕ್ ದುಡುಗುಂಟಿ.
ಚಂದ್ರಬಂಡ ರಸ್ತೆ ಎಪಿಎಂಸಿ ಹತ್ತಿರ ಪೈಪ್ಲೈನ್ ಮೇಲೆ ಮನೆ ಡಬ್ಬಿ ಅಂಗಡಿ ತೆರವಿಗೆ ಒತ್ತಾಯ. ನಗರಸಭೆ ಪೌರಾಯುಕ್ತ ಚಲಪತಿ ಅವರಿಂದ ನಗರದ ವಿವಿಧ ವಾರ್ಡುಗಳಿಗೆ ಭೇಟಿ, ಸ್ವಚ್ಛತೆಗೆ ಸಹಕರಿಸಲು ವ್ಯಾಪಾರಸ್ಥರಿಗೆ ಎಚ್ಚರಿಕೆ. ಮತ್ತು ಎಸ್ಡಿಪಿಐ ಪಕ್ಷದಿಂದ ಜಿಲ್ಲಾ ನಿಪಾಶ ಉಚ್ಚಾಟನೆ, ನೂತನ ಅಧ್ಯಕ್ಷರಾಗಿ ಸೈಯದ್ ಇರ್ಫಾನ್ ಆಯ್ಕೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು. ಸಂಗಮೇಶ್ ಮಂಗಣ್ಣವರ್ ನಿರ್ದೇಶಕರು, ಚಾಲುಕ್ಯ ಕರಿಯರ್ ಅಕಾಡೆಮಿ, ಐಎಎಸ್ ಕೆಎಎಸ್ ತರಬೇತಿ ಕೇಂದ್ರ, ಸೂಪರ್ ಮಾರ್ಕೆಟ್ ಸರ್ಕಲ್, ಡಾಕ್ಟರ್ಸ್ ಲೈನ್, ರಾಯಚೂರು. ಶ್ರೀ ರಾಘವೇಂದ್ರ ಘೀ, ಶ್ರೀ ರಾಘವೇಂದ್ರ ತುಪ್ಪ. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಇತ್ತ ಮೊದಲ ಬಾರಿಗೆ ಮೂರು ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಎಸ್ಎಕೆ ಕನ್ವೆನ್ಷನ್ ಹಾಲ್, ಬುಕ್ ನೌ ಫ್ಲಾಟ್ 50% discount. Save of the season. With luxury rooms faculty, fully centralized AC halls, wide parking areas facilities. Visit Shekhar Nagar, IB Road, Raichur. Visit KTB Jewel Palace, Udayanagar, Station Road, Raichur. Mobile 8123-5353-00. N150. Samparkisi, Sri Balaji Bajaj, Ganj Kalyana Mantapa Pakka, Ganj Rasti, Raichuru.